ಹಾಯ್ ಮಕ್ಕಳ, ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಅಭ್ಯಾಸ ಮಾಡಿದ್ವಿ, ಯಾವ ಪಾಠವನ್ನು ನೋಡಿದ್ವಿ? ಗುಡ್ ಸಂತೆ ಎಂಬ ಒಂದು ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಮಕ್ಕಳೇ, ಸಂತೆ ಹೋಗ್ಬಂದ್ರೆ ಎಲ್ಲರೂ, ಎಸ್, ನಾನು ಸಂತೆಗೆ ಎಲ್ಲರೂ ಹೋಗಿದ್ರ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಸಂತೆಯಲ್ಲಿ ನಡೆಯುವಂತಹ ಒಂದು ಚಿತ್ರಣವನ್ನ ಸನ್ನಿವೇಶವನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ದೆ. ತಿಳ್ಕೊಬೋ ಬಂದಿದ್ರ ಸಂತೆಗೆ ನಿಮ್ಮ ತಂದೆ ತಾಯಿಯ ಜೊತೆ? ಎಸ್, ಯಾರು ಹೋಗಿಲ್ವೋ ಅವರೆಲ್ಲ ಹೋಗಿ ಸಂತೆಯನ್ನ ನೋಡ್ಕೊಂಡು ಬನ್ನಿ. ಹಾಗೆ ಸಂತೆಯಲ್ಲಿ ನಡೆಯುವಂತಹ ಒಂದು ವ್ಯಾಪಾರ ಬಗ್ಗೆ ತಿಳ್ಕೊಡಿ ಅನ್ನೋದನ್ನ ನಾನು ಹೇಳಿದ್ದೆ ಅಲ್ವಾ? ಹಾಗೆ ಯಾರು ಹೋಗಿಲ್ವೋ ದಯವಿಟ್ಟು ಹೋಗಿ ಬನ್ನಿ. ಮಕ್ಕಳೇ, ಸಂತೆ ಪಾಠದಲ್ಲಿ ಯಾರ್ಯಾವ ಮಕ್ಕಳು ಸಂತೆ ಹೋಗಿದ್ರು ಗೊತ್ತಿದೆಯಾ ನಿಮಗೆ? ಎಸ್, ಅನಿತಾ, ಜಾನ್, ಚಿಕ್ಕಪ್ಪ ಮತ್ತೆ ಕುಮಾರ್, ರಶೀದ್, ಹೀಗೆ ನಾಲ್ವರು ಅವರ ಅನಿತಾರ ಚಿಕ್ಕಪ್ಪ ಜೊತೆ ಸೇರ್ಕೊಂಡು ಸಂತೆ ಹೋಗಿದ್ರು ಅಲ್ವಾ? ಸಂತೆ ಹೋಗಿ ಸಂತೆಯಲ್ಲಿ ಸಿಗುವಂತಹ ಎಲ್ಲಾ ಪದಾರ್ಥಗಳನ್ನ, ವಸ್ತುಗಳನ್ನ ನೋಡ್ಕೊಂಡ್ರು. ಅಲ್ಲಿ ನಡೆಯುವಂತಹ ಒಂದು ಮನೋರಂಜನೆಯನ್ನ ನೋಡ್ಕೊಂಡ್ರು, ಆಟಗಳನ್ನ ನೋಡ್ಕೊಂಡು ಬಂದ್ರು. ಹೀಗೆ ಒಂದು ಸಂತೆಯ ಬಗ್ಗೆ ಅವ್ರು ತಿಳ್ಕೊಂಡ್ರು. ಹಾಗೆ ನೀವು ಕೂಡ ಅವರ ರೀತಿಯ ಹಾಗೆನೆ ನೀವು ಕೂಡ ನಿಮ್ಮ ಊರಿನಲ್ಲಿ ನಡೆಯುವಂತಹ ಒಂದು ಸಂತೆ ಬಗ್ಗೆ ತಿಳ್ಕೊಳ್ಳಿ ಮಕ್ಕಳೇ ಅಂತ ಹೇಳಿದ್ರೆ ಅಲ್ವಾ? ಎಸ್, ಯಾರು ಹೋಗಿಲ್ವೋ ಅವ್ರ ಸಂತೆ ಹೋಗಿ ಬನ್ನಿ ಮಕ್ಕಳ. ಮಕ್ಕಳೇ, ಈಗಿನ ತರಗತಿಯಲ್ಲಿ ನಾವು ಒಂದು ಸಂತೆಯ ಪಾಠದ ಮುಂದಿನ ಪಾಠವಾದಂತಹ ಆ ಪಾಠದ ಹೆಸರು ಹೇಳಲ್ಲ, ನೀವೇ ಹೇಳಬೇಕಾಗುತ್ತೆ ಆ ಪಾಠ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಒಂದು ಕತೆ ಹೇಳ್ತೀನಿ ಮಕ್ಕಳೇ. ಇವತ್ತು ನಾನು ಕತೆ ಹೇಳೋದಕ್ಕೆ ತಯಾರಾಗಿದ್ದೀನಿ. ಇವತ್ತು ಕತೆಯ ಮುಖಾಂತರ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ, ಕತೆ ಕೇಳೋದಕ್ಕೆ ಎಲ್ಲರಿಗೂ ಇಷ್ಟ ತಾನೇ? ಎಸ್, ಕತೆ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ? ಓಕೆ, ಹಾಗಿದ್ರೆ ಕತೆ ಪ್ರಾರಂಭ ಮಾಡೋಣ. ಓಕೆ, ಎಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು, ಓಕೆನಾ? ಎಸ್. ಮಕ್ಕಳೇ, ಒಂದು ದೊಡ್ಡದಾದ ಕಾಡಿರುತ್ತೆ. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ವಾಸವಾಗಿರ್ತವೆ. ಯಾವ್ಯಾವ ಪ್ರಾಣಿ ವಾಸವಾಗಿರ್ತವೆ ನಿಮಗೆಲ್ಲ ಗೊತ್ತಿದ್ದೆ ಅಲ್ಲೇ ಅಲ್ವಾ? ಯಾವ್ಯಾವ ಹುಲಿ, ಸಿಂಹ, ಚಿರತೆ, ಕರಡಿ, ಜಿಂಕೆ, ಜಿರಾಫೆ, ಆನೆ, ಹೊಲ, ಹುದ, ಕಾಡೆಮ್ಮೆ, ಹೀಗೆ ನರಿ, ತೋಳ, ಹೀಗೆ ಸುಮಾರು ಹಾವುಗಳು ಇವೆಲ್ಲ ವಾಸವಾಗಿರ್ತವೆ ಅಲ್ವಾ ಮಕ್ಕಳ? ಮಕ್ಕಳೇ, ಎಲ್ಲ ರೀತಿಯ ಪ್ರಾಣಿಗಳು ಕಾಡಿನಲ್ಲಿ ವಾಸವಾಗಿರ್ತವೆ. ಕೆಲವೊಂದು ಪ್ರಾಣಿಗಳನ್ನು ತಿಂದು ಬದುಕುವಂತಹ ಪ್ರಾಣಿಗಳು ವಾಸವಾಗಿರ್ತವೆ. ಕೆಲವೊಂದು ಹುಲ್ಲನ್ನು ತಿಂದವು ಯಾರಿಗೂ ಏನು ಮಾಡಲ್ಲ, ಆ ರೀತಿಯಂತಹ ಪ್ರಾಣಿಗಳು ಕೂಡ ಕಾಡಿನಲ್ಲಿ ವಾಸವಾಗಿರ್ತವೆ. ಹೀಗೆ ಒಂದು ಹೀಗೆ ದಿನ ದಿನ ಕಳೆತಾ ಇರಬೇಕಾದ ದಿನಗಳು ಕಳೆತಾ ಇರಬೇಕಾದ್ರೆ ಆ ಸಿಂಹ ಕಾಡಿಗೆ ಒಬ್ಬ ರಾಜನಾಗಿರ್ತಾನೆ ಮಕ್ಕಳೇ. ಯಾರಪ್ಪ ಅಂದ್ರೆ ಸಿಂಹ, ಕಾಡಿನ ರಾಜ ಯಾರು? ಸಿಂಹ. ಸಿಂಹ ಏನ್ ಮಾಡ್ತಾನಪ್ಪ ಅಂದ್ರೆ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳನ್ನ ದಿನಾಲು ಕೊಂದು ಕೊಂದು ತಿಂತಾ ಇರ್ತಾನೆ. ಹೀಗೆ ದಿನೇ ದಿನೇ ನಡೀತಾ ಇರ್ಬೇಕಾದ್ರೆ ಉಳಿದಂತಹ ಪ್ರಾಣಿಗಳನ್ನ ಸೇರ್ಕೊಂಡು ಏನ್ ಮಾಡ್ತವೆ, ಒಂದು ಸಭೆಯನ್ನ ಸೇರ್ತವೆ. ಸಭೆಯನ್ನ ಸೇರಿಸ್ಬಿಟ್ಟು ಆ ಸಭೆಯಲ್ಲಿ ಎಲ್ಲರೂ ಮಾತನಾಡ್ತಾರೆ. ಏನಂತ ಮಾತನಾಡ್ತಾರೆ ಸಭೆಯಲ್ಲಿ? ಏನಪ್ಪ ಅಂತಂದ್ರೆ, ನೋಡಿ, ನಾವು ಈ ರೀತಿ ಪ್ರತಿದಿನ ಒಬ್ರು ಇಬ್ರು ಸಿಂಹವಾಗಿ ಆಹಾರವಾಗಿ ನಮ್ಮ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಹಾರವಾಗಿ ಹೋಗಿ ನಾವು ಈಗ ಹಾಗೂ ಬಿಡಬಾರ್ದು. ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಅವ್ರು ದಿನಾನು ಒಬ್ಬೊಬ್ರು ಇಬ್ಬರು ಮೂರು ಜನ ದಿನ ಬಂದು ನಾವು ದಿನಕ್ಕೆ ಒಬ್ಬರಂತೆ ಸರತಿಯ ಪ್ರಕಾರ ಸಿಂಹನಿಗೆ ಆಹಾರವಾಗಿ ಹೋಗೋಣ ಅಂತ ಹೇಳಿ ಕಾಡಿನಲ್ಲಿರುವಂತೆ ಹಿಂದಿನ ಪ್ರಾಣಿಗಳೆಲ್ಲ ಮಾತಾಡ್ಕೊಳ್ತಾರೆ. ಆಗ ಎಲ್ಲ ಪ್ರಾಣಿಗಳು ಒಪ್ಕೊಳ್ತವೆ. ಒಪ್ಪಣ್ಣ ಅಂದಂತ ಹೀಗೆ ಮಾರನೇ ದಿನದಿಂದನೇ ಪ್ರಾರಂಭ ಮಾಡ್ತಾರೆ. ಹೀಗೆ ಒಂದೊಂದು ದಿನ ಅದಂತೆ ದಿನ ಅದಂತೆ ಕೆಲವೊಬ್ಬರೆಲ್ಲದ್ದು ಸರದಿ ಬರ್ತಾ ಇರುತ್ತೆ. ಚಿಗುರೇದು, ಜಿಂಕೆದು, ಆನೆದು, ಹೀಗೆ ಜಿರಾಫೆದು, ನರಿದು, ತೋಳದು, ಹೀಗೆ ದಿನೇ ದಿನೇ ಒಬ್ಬರದೊಬ್ಬರದೊಬ್ಬರದೊಬ್ಬರದು ಸರದಿ ಬರುತ್ತೆ. ಒಬ್ಬರದಾದ್ಮೇಲೆ ಒಬ್ಬರದು, ಒಬ್ಬರದಾದ್ಮೇಲೆ ಒಬ್ಬರದು, ಹೀಗೆ ಸರದಿ ಬರುತ್ತೆ. ಒಂದು ದಿನ ಒಂದು ಮುತ್ತು ಪ್ರಾಣಿ ತುಂಬ ಸುಂದರವಾಗಿರುತ್ತೆ. ಯಾವ ಪ್ರಾಣಿ ಅದು? ಎಸ್, ಮೊಲ. ಮೊಲದ ಸರದಿ ಬರುತ್ತೆ. ಅವತ್ತು ದಿವಸ ಆಹಾರವಾಗಿ ಮೊಲ ಸಿಂಹನ ಬಳಿಗೆ ಹೋಗ್ಬೇಕಾಗುತ್ತೆ ಮಕ್ಕಳೇ. ಆದ್ರೆ ಮೊಲಗೆ ತುಂಬಾ ದುಃಖ, ತುಂಬಾ ಗಾಬರಿ. ಇವತ್ತು ನಾನು
ಮತ್ತು ನಾನು ಜೀವಂತವಾಗಿರಲ್ಲ, ಮತ್ತು ನಾನು ಸಿನಿಮಾಗೆ ಆಹಾರವಾಗಿ ಹೋಗ್ಬೇಕಾಗಿದೆ, ನಾನು ಏನ್ ಮಾಡಿದ್ರಿ, ನನಗೆ ಹೆದರಿಕೆ ಆಗುತ್ತೆ. ಆ ಮುಂಚೆನೆ ಭಯದ ಪ್ರಯಾಣಿ ಅಲ್ವಾ ಮಲ. ಹೀಗೆ ಯೋಚನೆ ಮಾಡ್ತಾ ಮಲ ರಸ್ತೆಯಲ್ಲಿ ಬರಬೇಕಾದ ದಾರಿಯಲ್ಲಿ ಬರ್ತಾ ಇರುತ್ತೆ ಯೋಚನೆ ಮಾಡ್ಕೊಳ್ತಾ. ಆಗ ತರವಾಗಿ ಹೋಗ್ಬಿಡುತ್ತೆ, ಸಿಂಹನಿಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಯಾರು ಇವತ್ತು ಸರದಿ, ಇನ್ನೂ ಆದರೂ ಬಂದಿದೆ, ನನಗೆ ತುಂಬಾ ಕಷ್ಟವಾಗಿದೆ, ನಾನೀಗ ಬೇಗ ಬರಲಿಲ್ಲ ಅಂದ್ರೆ ಅವಳು ನಾನು ಏನ್ ಮಾಡಿದೆ ನನಗೆ ಗೊತ್ತಿಲ್ಲ, ನನಗೆ ತುಂಬಾ ಕಷ್ಟವಾಗಿದೆ, ಯಾರು ಇವತ್ತು ಸರದಿ ಅಂತ ಹೇಳಿ ಸಿಂಹ ಅಲ್ಲೇ ಕೋಪದಿಂದ ಮಾತನಾಡ್ಕೊಡುತ್ತೆ. ಆಗ ಮೊಲ ಬರ್ತಾ ಇರುತ್ತೆ. ಆಗ ಸಿಂಹ ಅಂದ್ರೆ ಓ ಇವತ್ತು ಮೊಲದ ಸರದಿ ಇರಬೇಕು, ಬರಲಿ ಬರಲಿ ಅಂತ ಹೇಳಿ ಕಾಯ್ತಾ ಇರುತ್ತೆ. ಇನ್ನೇನು ಮೊಲ ಬಂದ್ಬಿಡುತ್ತೆ, ಏ ಮೊಲವೇ ಹೇಗಿಷ್ಟು ತರ ಮಾಡಿದೆ ನೀನು ಅಂತ ಹೇಳಿ ಸಿಂಹ ಮೊಲಗೆ ಕೇಳುತ್ತೆ. ಆಗ ಮೊಲ ಸಿಂಹದಿಂದ ಮಾತಾಡಲಿಲ್ಲ ಮಕ್ಕಳೇ. ಆಗ ಮೊಲ ಏನಂತೆ, ಸಿಂಹರಾಜ ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ದಾರಿಯಲ್ಲಿ ಬರುವಾಗ ಸ್ವಲ್ಪ ತಡವಾಯಿತು ಅಂತ ಹೇಳಿ ಮೊಲ ಹೇಳುತ್ತೆ. ಆಗ ಸಿಂಹ ಏನಂತೆ, ಯಾಕೆ ತಡವಾಯಿತು ಅಂತ ದೇವರಿಂದ ನನಗೆ ಕೆಲಸ ದಾರಿಯಲ್ಲಿ ಬರಬೇಕಾದ್ರೆ ಅಂತ ಹೇಳಿ ಸಿಂಹ ಹೇಳುತ್ತೆ. ಆಗ ಮೊಲ ಹೇಳುತ್ತೆ, ಇಲ್ಲ ಸಿಂಹರಾಜ, ನಾನು ದಾರಿಯಲ್ಲಿ ಬರುವಾಗ ನಿನ್ನ ರೀತಿಯೇ ಇರುವಂತಹ ಇನ್ನೊಂದು ಪ್ರಾಣಿ ನನ್ನನ್ನು ಮಾತಾಡಿಸ್ಕೊಳ್ತಾ ನಿಂತ್ಕೊಳ್ತು ಅಂತೇಳಿ. ನನಗೆ ಆಹಾರವಾಗಿ ಬರಬೇಕಾದ್ರೆ ಇನ್ನೊಬ್ಬರು ಮಾತಾಡಿಸ್ಕೊಳ್ತಾ ನಿಂತ್ಕೊಂಡ್ರು ಅಂತ ಹೇಳಿ ನೀನು ಅಲ್ಲೇ ತಿಳ್ಕೊಂಡ್ಬಿಡಲ್ಲ, ನನಗೆ ಇದು ತುಂಬಾ ಕಷ್ಟವಾಗಿದೆ, ನನಗೆ ತಿನ್ನಬೇಕು ಅಂತೇಳಿ ಮತ್ತೆ ಮೊಲದ ಮಾತನ್ನು ಕೇಳದೇ ಇಲ್ಲ. ಹೀಗೆ ಮತ್ತೆ ಪುರಾಯಿಸುತ್ತೆ, ಜೋರಾಗಿ ಗರ್ಜನೆಯನ್ನು ಮಾಡುತ್ತೆ. ಆಗ ಮೊಲ ಹೇಳುತ್ತೆ, ಸಮಾಧಾನ ಹೇಳಿ ಸಿಂಹರಾಜ, ನಾನು ಬೇಕು ಅಂತ ತರ ಮಾಡಿಲ್ಲ, ನಿನ್ನ ಹಾಗೆ ಇರುವಂತ ಇನ್ನೊಂದು ಪ್ರಾಣಿ ನನ್ನ ಮಾತನಾಡಿಸ್ತು, ಏನಂತ ಮಾತಾಡಿದ್ರೆ ನೀವು ಹೋಗ್ತಿದ್ದೀರ ಅಂತ ಹೇಳಿ ಸಿಂಹ ಕೇಳುತ್ತೆ. ಆಗ ಮೊಲ ಹೇಳುತ್ತೆ, ಇಲ್ಲ ಸಿಂಹರಾಜ, ಅವನ್ನ ಬರ್ಬೇಕಾದ್ರೆ ಹೇಳಿ ಹೋಗ್ತಿದ್ಯೋ ಮೊಲ ಅಂತ ಕೇಳಿದ್ರು, ನಾನು ಹೀಗೆ ಸಿಂಹನಿಗೆ ಆಹಾರವಾಗಿ ಹೋಗ್ಬೇಕಾಗಿದೆ ಇವತ್ತು ನನ್ನ ಸರದಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಆಗ ಆ ಪ್ರಾಣಿ ಏನಂತ ಹೇಳಿದ್ರು, ನಿನ್ನನ್ನ ಮೂದಲಿಸಿತು, ಬೈತು ನಿನ್ ಬಗ್ಗೆ ನಾನು. ಆಗ ಸಿಂಹ ಇನ್ನೂ ಹೋಗಿ ಬರುತ್ತೆ, ಆ ನನ್ನ ಬಗ್ಗೆ ಮಾತನಾಡುವಂತಹ ಪ್ರಾಣಿ ಯಾರು, ಏನಂತ ಬೈದ ಅವನು ಅಂತ ಹೇಳಿ ಸಿಂಹ ಕೇಳುತ್ತೆ. ಏನೇ ಇಲ್ಲ ಸಿಂಹರಾಜ, ನಿನ್ನಂತಹ ಒಂದು ಸಣ್ಣ ಪ್ರಾಣಿಯನ್ನ, ಒಂದು ಸಾಧು ಪ್ರಾಣಿಯನ್ನ, ಒಂದು ಮುಗ್ಧ ಪ್ರಾಣಿಯನ್ನ ಹಿಡಿದು ತಿನ್ನುವಷ್ಟು ಮೂರ್ಖನೆ ಅವನು, ಅವನಿಗೆ ಧೈರ್ಯವಿಲ್ಲದೆ ಅವನಿಗೆ ಬೇಟೆಯಾಡಿದ್ದಾನೆ ಆಹಾರವನ್ನು ತಾನು ಹೋಗ್ಕೊಳ್ಳಿಕ್ಕೆ, ನಿನ್ನಂತ ಸಣ್ಣ ಪ್ರಾಣಿಯನ್ನು ತಿಂದು ಬರುತ್ತಾನ ಅವನು, ಅವನು ಎಂತ ಹೇಳಿ ಅಂತ ಹೇಳಿ ಬೈದ ಅಂತ ಹೇಳಿ ಮೊಲ ಸಿಂಹನಿಗೆ ಹೇಳುತ್ತೆ. ಆಗ ಸಿಂಹನಿಗೆ ಇನ್ನೂ ಕೋಪ ಬರುತ್ತೆ, ಆ ನನ್ನ ಬಗ್ಗೆ ಈ ರೀತಿಯೆಲ್ಲ ಮಾತನಾಡಿದ ಅವನು ಯಾರು, ನಾನು ಏನು ಮಾಡ್ಬೇಕು, ಅವನು ನನಗೆ ಬಿಡೋದಿಲ್ಲ, ನಾನು ತಿಂದು ಮುಗಿಸ್ಬಿಡ್ತೀನಿ ಅವನನ್ನು ಅಂತ ಹೇಳಿ ಸಿಂಹ ಮೊಲ ಹತ್ರ ಹೇಳುತ್ತೆ. ಆಗ ಮೊಲ ಆಯ್ತು ಸಿಂಹರಾಜ, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಸಿಂಹನ್ನ ಕರ್ಕೊಂಡು ಹೋಗ್ತೀನಿ, ನಡಿ ಎಲ್ಲಿದೆಲ್ಲ ನಾನು ನೋಡಬೇಕು ಅಂತ ಹೇಳಿ ಸಿಂಹ ಭರ್ಜನೆಯಿಂದ ಮೊಲದ ಜೊತೆಗೆ ಹೋಗುತ್ತೆ. ಆಗ ಮೊಲ ಕರ್ಕೊಂಡು ಹೋಗುತ್ತೆ, ಎಲ್ಲಿ ಕರ್ಕೊಂಡು ಹೋಗುತ್ತೆ ಮೊಲ, ಮೊಲ ಅದನ್ನು ಬಾವಿ ಇರುತ್ತೆ, ಒಂದು ಕೊಳದ ರೀತಿಯಲ್ಲಿ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಿಂಹರಾಜ ನೋಡಿ ನಿನ್ನ ಬೈದಂತಹ ಪ್ರಾಣಿ, ನಿನ್ನ ಮೂದಲಿಸಿದಂತಹ ಪ್ರಾಣಿ ಇಲ್ಲಿದ್ದಾನೆ ನೋಡು ಅಂತ ಹೇಳಿ ತೋರಿಸುತ್ತೆ. ಮಕ್ಕಳೇ ಬಾವಿಯಲ್ಲಿ ಏನಿರುತ್ತೆ, ಬಾವಿಯಲ್ಲಿ ನೀರಿರುತ್ತೆ ಅಲ್ವಾ ಮಕ್ಕಳ, ನೀರಿನಲ್ಲಿ ನಾವು ಇನ್ನಿಕ್ಕಿ ನೋಡಿದಾಗ ಏನ್ ಕಾಣಿಸುತ್ತೆ ಹೇಳಿ ನೋಡೋಣ ಮಕ್ಕಳೇ. ಓಕೆ ಗುಡ್, ನಮ್ಮ ಮುಖಾನೆ ನಮಗೆ ಕಾಣಿಸುತ್ತೆ ಪ್ರತಿಬಿಂಬ, ನಮ್ಮ ಪ್ರತಿಬಿಂಬ ನಮ್ಮ ಮುಖದ ಪ್ರತಿಬಿಂಬನೇ ನಮಗೆ ಕಾಣಿಸುತ್ತೆ ಅಲ್ವಾ, ಅಲ್ಲಿ ನೀರಿನಲ್ಲಿ ಯಾರು ಇರಲ್ಲ. ಆಗ ಮಗ ಹೇಳಿದ ತಕ್ಷಣ ಏನ್ ಮಾಡುತ್ತೆ ಸಿಂಹ, ಹೋಗಿ ಬಾವಿಯನ್ನ ಇಳಿಕೆ ನೋಡುತ್ತೆ. ಬಾವಿಯನ್ನ ಇಳಿಕೆ ನೋಡಿದಾಗ ಸಿಂಹನಿಗೆ ತನ್ನದೇ ಆದಂತ ಒಂದು ಮುಖ ಕಾಣಿಸ್ತಾ ಇದೆ, ಓ ಇವನೇ ನನ್ನ ಬಗ್ಗೆ ಮಾತನಾಡಿದ್ದು ಅಂತ ಹೇಳುತ್ತೆ. ಆಗ ಸಿಂಹ ಮಾತಾಡಿದ್ರೆ ನೀರಲ್ಲಿ ಮಾತನಾಡ್ತಾರ ಇದಕ್ಕೆ ಅನಿಸುತ್ತೆ. ಆಗ ಸಿಂಹನಿಗೆ ಖಾತ್ರಿ ಆಯಿತು, ಹೌದು ಇವನು ನನ್ನನ್ನು ದ್ವೇಷ ಮಾಡುವಂತಹ ಒಬ್ಬ ಪ್ರಾಣಿ, ನಾನು ನನ್ನ ಬಿಡಬಾರ್ದು, ನನ್ನ ಬಗ್ಗೆ ತಿಂದು ಮುಗಿಸ್ಬೇಕು, ನನ್ನ ಬಗ್ಗೆ ಇಷ್ಟು ಮಾತನಾಡುವಷ್ಟು ಧೈರ್ಯ ಬಂದಿದೆಯಾ ನಿನಗೆ, ನಾನು ನನಗೆ ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಬಾವಿಗೆ ಧುಮುಕ್ಬಿಡುತ್ತೆ. ಧುಮುಕಿದಾಗ ಅಲ್ಲಿ ಬಾವಿಯಲ್ಲಿ ಯಾವ ಪ್ರಾಣಿನೂ ಇರಲ್ಲ, ಅಲ್ಲಿ ನೀರಿರುತ್ತೆ. ಸಿಂಹನಿಗೆ ಮೇಲೆ ಕೇಳಕ್ಕಾಗಲ್ಲ, ಮುಳುಗುತ್ತೆ ಹೇಳಕ್ಕಾಗಲ್ಲ, ಮತ್ತೆ ಮುಳುಗುತ್ತೆ ಮತ್ತೆ ಹೇಳುತ್ತೆ, ಮುಂದಕ್ಕೆ ಬರಕ್ಕಾಗೋದೇ ಇಲ್ಲ. ಹೀಗೆ ಮುಳುಗಿ ಎದ್ದು ಮುಳುಗಿ ಎದ್ದು ಏನಾಗುತ್ತೆ, ಸಿಂಹ ಮನೆಗೆ ಸತ್ತು ಹೋಗ್ಬಿಡುತ್ತೆ. ಆಗ ಮೊಲಕ್ಕೆ ತುಂಬಾ ಖುಷಿ, ತುಂಬಾ ಸಂತೋಷ.
ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು.
ತಿರುಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿತು. ಇಲ್ಲಿವರೆಗೆ ಈಗಲೇ ತಿಳ್ಕೊಳ್ಳೋಣ ಮಕ್ಕಳೇ, ಪಾಠದ ಅರ್ಥವನ್ನು ತಿಳ್ಕೊಳ್ಳೋಣ. ಒಂದು ದಟ್ಟವಾದ ಕಾಡು. ಮಕ್ಕಳೇ ಕಾಡು ಅಂದ್ರೆ ಏನು ಮಕ್ಕಳೇ? ಕಾಡು ಅಂದ್ರೆ ಅಡವಿ. ಕಾಡು ಅಂದ್ರೆ ಏನು? ಅಡವಿ, ಅರಣ್ಯ, ವನ, ವನ ಕಾನನ ಅಂತ ಹೇಳ್ತೀವಿ. ಹೌದಾ? ವನ ಅಂತ ಕೂಡ ಕರಿತೀವಿ, ವನ ಅಂತ ಕೂಡ ಕರಿತೀವಿ. ಹೀಗೆ ಒಂದು ದೊಡ್ಡದಾದ ಕಾಡು ಅಂದ್ರೆ ದಟ್ಟವಾದ ದೊಡ್ಡದಾದ ಕಾಡು. ಆ ಕಾಡಿನಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಆ ಕಾಡಿನಲ್ಲಿ ಒಂದು ನರಿ ಇತ್ತು, ಆ ನರಿಯ ಮರಿನೂ ಕೂಡ ಇತ್ತು. ಏನ್ ಮಾಡಿದ್ರು ಅವು? ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಅಲೆದವು ಅಂದ್ರೆ ಸುತ್ತಾಡಿದವು. ಆದರೆ ಏನೂ ಸಿಗಲಿಲ್ಲ. ಆ ಕಾಡಿನಲ್ಲಿ ಆಹಾರಕ್ಕಾಗಿ ತಿರುಗಿದು ಅಲ್ವಾ ಮಕ್ಕಳೇ? ಮಕ್ಕಳೇ, ನಮ್ಗೆ ಆಹಾರವನ್ನ ಯಾರು ತಂದುಕೊಡ್ತಾರೆ? ನಮಗೆ ನಮ್ಮ ತಂದೆ ತನ್ನ ಬೆವರನ್ನ ಸುರಿಸಿ ದುಡಿದು ಹಣವನ್ನು ಸಂಪಾದನೆ ಮಾಡಿ ಅದರಿಂದ ಕೊಂಡ್ಕೊಂಡು ನಮಗೆ ಆಹಾರವನ್ನ ಕೊಡ್ತಾರೆ ಅಲ್ವಾ? ಹಾಗೆ ಮಕ್ಕಳೇ, ಇಲ್ಲಿ ಪ್ರಾಣಿಗಳು ಅವರು ತಮ್ಮ ಆಹಾರವನ್ನ ತಾವೇ ಹುಡ್ಕೋಬೇಕು. ಹಾಗಾಗಿ ನರಿ ಮತ್ತು ಅದರ ಮರಿ ಆಹಾರ ಮಾಡ್ತಾ ಕಾಡಿನಲ್ಲಿ ಅಲೆದವು, ತಿರುಗಾಡಿದವು. ಆದರೆ ಏನು ಸಿಗೋದಿಲ್ಲ. ಆ ಕಾಡಿನಲ್ಲಿ ಸುತ್ತಾಡಿದ್ರೆ ಏನು ಸಿಗೋದಿಲ್ಲ ಪಾಪ. ಹೀಗೆ ತಿರುಗುತ್ತಾ ತಿರುಗುತ್ತಾ ಅಂದ್ರೆ ಅಲೆಯುತ್ತಾ ಅಲೆಯುತ್ತಾ ಕಾಡಿನಿಂದ ಹೊರಬಂದು ಕಾಡಿನ ಸುತ್ತು ತಿರುಗುತ್ತವೆ, ಏನು ಸಿಗೋದಿಲ್ಲ. ನರಿಗೆ ಒಂದು ತುಂಬಾ ಇಷ್ಟವಾದ ಹಣ್ಣು ಮಕ್ಕಳು ಯಾವುದು? ದ್ರಾಕ್ಷಿ, ಗ್ರೇಪ್ಸ್. ಓಕೆ, ಹೌದು. ನರಿಗೆ ತುಂಬಾ ಇಷ್ಟವಾದಂತ ಹಣ್ಣು ಯಾವುದು? ದ್ರಾಕ್ಷಿ. ಆದ್ರೆ ಆ ಕಾಡಿನಲ್ಲಿ ಯಾವುದು ಕೂಡ ಅವತ್ತು ಹಣ್ಣು ಸಿಗೋದಿಲ್ಲ, ಯಾವ ಆಹಾರವೂ ಸಿಗೋದಿಲ್ಲ. ಹೀಗೆ ಹುತ್ತ 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 ಕಾಡಿನಿಂದ ಹೊರಗೆ ಬರ್ತಾರೆ. ಅವುಗಳಿಗೆ ಯಾರಿಗೆ? ಎಸ್, ನರಿ ಮತ್ತು ಅದರ ಮರಿಗೆ ದೂರದಲ್ಲಿ ಅಂದ್ರೆ ಆ ಕಾಡಿನಿಂದ ಸ್ವಲ್ಪ ದೂರದಲ್ಲಿ ತೋಟದ ಮನೆಯೊಂದು, ಒಂದು ತೋಟದಲ್ಲಿ ಇರುವಂತಹ ಮನೆ ಕಾಣಿಸಿತು. ಏನೊಂದು ತೋಟ ಇರುತ್ತೆ, ಬಾಳೆ ತೋಟನೋ ಅಡಿಕೆ ತೋಟನೋ ಇರುತ್ತೆ, ಆ ತೋಟದಲ್ಲಿ ಒಂದು ಮನೆ ಇರುತ್ತೆ ಮಕ್ಕಳೇ. ಆ ಮನೆ ಈ ಒಂದು ನರಿ ಮತ್ತು ಅದರ ಮನೆಗೆ ಕಾಣಿಸಿತು. ಅಲ್ಲಿ ಆ ತೋಟದ ಮನೆಯ ಹತ್ರ ಕೊಕ್ ಕೊಕ್ ಕೋ ಎಂಬ ಸದ್ದು ಸಹ ಕೇಳಿಸಿತು. ಮಕ್ಕಳೇ, ಸದ್ದು ಅಂದ್ರೆ ಏನು? ಸದ್ದು ಅಂದ್ರೆ ಶಬ್ದ. ಸದ್ದು ಅಂದ್ರೆ ಏನು? ಶಬ್ದ. ಹೀಗೆ ಒಂದು ಕೊಕ್ ಕೊಕ್ ಕೋ ಎಂಬ ಶಬ್ದ ಕೇಳಿಸಿದೆ. ಯಾವ ಜಾಗದಲ್ಲಿ ಅದು? ಯಾವ ಪ್ರಾಣಿ ಶಬ್ದ ಅದು? ಯಾವ ಪ್ರಾಣಿ ಸದ್ದು ಕೊಕ್ ಕೊಕ್ ಕೋ ಅನ್ನೋದು? ಗೋಡ್, ಕೋಳಿಯ ಒಂದು ಸೌಂಡ್, ಶಬ್ದ. ಹೀಗೆ ಒಂದು ಕೊಕ್ ಕೊಕ್ ಕೋ ಎಂಬ ಸದ್ದು ಕೇಳಿಸುತ್ತೆ. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಆಗ ಆ ನರಿ ಮತ್ತು ಅದರ ಮರಿ ಈ ಕೊಕ್ ಕೊಕ್ ಕೋ ಎಂಬ ಧ್ವನಿ ಯಾವ ಕಡೆಯಿಂದ ಬರುತ್ತೆ ಅಂತ ಫಸ್ಟ್ ಕೇಳಿಸ್ಕೊಳ್ತವೆ, ಅದನ್ನೇ ಅನುಸರಿಸ್ತವೆ, ಅದನ್ನೇ ಗಮನಿಸ್ತಾ ಆ ಧ್ವನಿ ಯಾವ ಕಡೆ ಬರುತ್ತೆ ಆ ಕಡೆ ಹೋಗ್ತವೆ. ಕೋಳಿಗಳಿಗೆ ತೋಟದ ಬೇರೆ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಹೀಗೆ ಅವು ಧ್ವನಿಯನ್ನ ಅನುಸರಿಸ್ಕೊಂಡಿರ್ತವಲ್ವ, ಅಲ್ಲಿ ಕೋಳಿಗಳು ತೋಟದ ಬೇರೆ ಸಾಲಿನಲ್ಲಿ ಮೇವನ್ನ ಆರಿಸ್ತಾ ಇದ್ದವು. ಮಕ್ಕಳೇ, ಮೇವು ಅಂದ್ರೆ ಏನು? ಎಸ್, ಮೇವು ಅಂದ್ರೆ ಆಹಾರ. ಮೇವು ಅಂದ್ರೆ ಏನು? ಆಹಾರ. ಹೀಗೆ ಆಹಾರವನ್ನ ಹುಡುಕ್ತಾ ಇದ್ರು ಯಾರು? ಕೋಳಿಗಳು. ನೆಕ್ಸ್ಟ್ ಪ್ಯಾರಾ ನೋಡ್ಲೆ ಮಕ್ಕಳೇ. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲಿ ಹಿಗ್ಗಿತು. ಆಗ ಇವುಗಳಿಗೆ ಯಾಕಷ್ಟು ಖುಷಿ ಆಗೋದಕ್ಕೆ ಮನದಲ್ಲೇ ಹಿಗ್ಗಿತು? ಕೋಳಿಗಳನ್ನು ಕಂಡು ನರಿಯ ಮರಿಗೆ ಖುಷಿಯಾಗುತ್ತೆ ಮನದಲ್ಲೇ.
ಮನೆಯಲ್ಲಿ ಅಮ್ಮ ಏನೋ ಒಂದು ಇಷ್ಟವಾದ ತಿಂಡಿ ಮಾಡಿಟ್ಟಿರ್ತಾಳಲ್ವಾ, ಅದನ್ನ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ, ಓ ಇವತ್ತು ಅಮ್ಮ ಈ ತಿಂಡಿ ಮಾಡಿಟ್ಟಾಳೆ, ನಾನು ತಿನ್ಬೇಕು, ನನಗೆ ತುಂಬಾ ಖುಷಿಯಾಗಿದೆ ಅಂತ ಖುಷಿ ಆಗುತ್ತಲ್ವಾ. ಹಾಗೆ ಈ ಕೋಳಿ ಮತ್ತು ನರಿಯ ಮರಿಗೆ ಆ ಕೋಳಿ ಮರಿಗಳನ್ನ ಕಂಡುಬಿಟ್ಟು ಮನಸ್ಸಲ್ಲೇ ಸಂತೋಷ ಆಯಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಅಂತ ಹೇಳುತ್ತೆ. ಆ ನರಿಯ ಮರಿ ಆ ಕೋಳಿಗಳನ್ನು ಬಿಟ್ಟು ಅಮ್ಮ ಎಷ್ಟೊಂದು ಕೋಳಿಗಳು ಅಂತ ಹೇಳಿ ಹೇಳುತ್ತೆ. ಹಾಗೆ ಹೇಳುತ್ತಾ ಎನ್ನುತ್ತ ಆ ಕಡೆಗೆ ನುಗ್ಗಿತು. ಆ ಕೋಳಿಗಳು ಮರಿಗಳು ಏನು ಕೊಕ್ಕೊಕ್ಕು ಅಂತಿದ್ವಲ್ಲ, ಆ ಶಬ್ದಗಳ ಕೇಳಿಸ್ಕೊಂಡ ತಕ್ಷಣ ಆ ಕೋಳಿಯ ಒಂದು ಮರಿಗಳನ್ನು ನೋಡಿದ ತಕ್ಷಣ ಈ ನರಿಯ ಮರಿಗೆ ತುಂಬ ತಿನ್ಬೇಕು ಅಂತ ಆಸೆ ಬಂದು ಆ ಕಡೆ ನುಗ್ಗಿತು. ಬೇಲಿ ಅಂಚಿನಲ್ಲಿದ್ದ, ಬೇಲಿ ಅಂಚಿನಲ್ಲಿ ಅಂದ್ರೆ ಬೇಲಿ ಅಂಚು ಅಂದ್ರೆ ಕೊನೆ ಮುಖ್ಯ, ಅಂಚು ಅಂದ್ರೆ ಏನು ಕೊನೆ, ಬೇಲಿಯ ಕೊನೆಯಲ್ಲಿದ್ದ ಬಲೆಯಲ್ಲಿ, ಆ ಬೇಲಿಯ ಕೊನೆಯಲ್ಲಿ ಒಂದು ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತ್ತು. ನೋಡಿ ಮಕ್ಕಳೇ, ಆ ತೋಟದ ಒಂದು ಬೇಲಿ ಅಂಚಿನಲ್ಲಿ ಅಂದ್ರೆ ಬೇಲಿ ಕೊನೆಯಲ್ಲಿ ಒಂದು ಬಲೆಯನ್ನ ಹಾಕಿರ್ತಾರೆ. ಆ ಬಲೆಯಲ್ಲಿ ಯಾರು ಸಿಕ್ಕಾಕೊಂಡ್ರು ಮಕ್ಕಳ, ನರಿಯ ಮರಿ. ನರಿಯ ಮರಿಯಲ್ಲಿ ಸಿಕ್ಕಾಕೊಳ್ತು, ಬಲೆಯಲ್ಲಿ ಸಿಕ್ಕಾಕೊಳ್ತು. ಆಗ ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತ್ತು. ಯಾವುದು ಕಿರುಚಿಕೊಳ್ಕೊಂಡು ಕಿರುಚುತ್ತಾ ಇದ್ದು ಎಸ್ ನರಿಯ ಮರಿ. ನರಿಯ ಮರಿ ಗಾಬರಿಯಿಂದ, ಗಾಬರಿ ಅಂದ್ರೆ ಮಗಳೇ ಹೆದರಿಕೆ. ಹೀಗೆ ಗಾಬರಿಯಿಂದ ಹೆದರಿಕೆಯಿಂದ ಕಿರುಚಿಕೊಳ್ಳತೊಡಗಿತ್ತು. ಕಿರುಚು ಅಂದ್ರೆ ಏನು, ಕೂಗು. ಕಿರುಚು ಅಂದ್ರೆ ಏನು, ಕಿರುಚು ಅಂದ್ರೆ ಕೂಗು, ಕೂಗಿಕೊಳ್ಕೊಳ್ಳೋದು ಲಕ್ಷಣ ಮಾಡ್ತು. ಆಗ ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತ್ತು. ಆಗ ನರಿ ಏನ್ ಮಾಡುತ್ತೆ, ತನ್ನ ಮರಿಯನ್ನ ಬಿಡಿಸಿಕೊಳ್ಳೋದಕ್ಕೆ ಹತ್ತಿರ ಹೋಗುತ್ತೆ. ಅಷ್ಟರಲ್ಲಿ ಇನ್ನೇನು ತನ್ನ ಮರಿಯನ್ನ ಬಿಡಿಸ್ಕೋಬೇಕು ಅನ್ನೋ ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತರು ಬರುವುದು ಕಂಡಿತು. ನರಿ ಏನ್ ಮಾಡುತ್ತೆ, ತನ್ನ ಮರಿಯನ್ನ ತಗೋಬೇಕು ಅನ್ನೋಷ್ಟೇ ತೋಟದ ಮನೆ ಒಳಗಡೆಯಿಂದ ರೈತ ಹೊರಗಡೆ ಬರ್ತಾನೆ. ಅದನ್ನ ನರಿ ನೋಡುತ್ತೆ. ಆಗ ಭಯದಿಂದ ಗಾಬರಿಯಿಂದ ಹಿಂದೆ ಸರಿಯಿತು. ತನ್ನ ಮರಿಯನ್ನ ತಗೊಳಕ್ ಹೋಗಿತ್ತಲ್ವಾ, ಆ ರೈತನನ್ನು ನೋಡಿದ ತಕ್ಷಣ ಗಾಬರಿಯಿಂದ ಹಿಂದಕ್ಕೆ ಬಂತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಆ ಮರಿ ನರಿ ಹೋಗ್ಲಿಲ್ಲ. ನರಿ ಏನ್ ಮಾಡ್ತು, ಇಲ್ಲ ಏನಾದ್ರೂ ಮಾಡಿ ನಾನು ಈ ದಿನ ನನ್ನ ಮರಿಯನ್ನ ಈ ಬಲೆಯಿಂದ ಬಿಡಿಸ್ಕೊಂಡು ನಾನು ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಈ ರೈತ ಓಡಾಡ್ತಿದ್ರಲ್ವ, ಅವರೆಲ್ಲ ಓಡಾಡೋದನ್ನ ನಿಲ್ಲಿಸಿದ ನಂತರ ನಾನು ಮರಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಸ್ವಲ್ಪ ದೂರದಲ್ಲಿ ಒಂದು ಸಮಯವನ್ನ ಯಾರು ಇಲ್ಲಿರುವಂತ ಸಮಯವನ್ನು ನೋಡಿಕೊಂಡು ನನ್ನ ಮರಿಯನ್ನ ತಗೊಂಡೋಗ್ಬೇಕು ಅಂತ ಹೇಳಿ ಕುಳಿತುಕೊಳ್ತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ, ಅಂದ್ರೆ ಜನ ಅಲ್ಲಿ ನಿಲ್ಲೇ ಇಲ್ಲ, ಅಲ್ಲಿ ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಒಬ್ರ ಮೇಲೆ ಒಬ್ರು, ಒಬ್ರ ಒಬ್ಬರು ಒಬ್ರು, ಒಬ್ರ ಮೇಲೆ ಒಬ್ರು, ಒಬ್ರ ಒಬ್ಬರು ಹೋಗಿ ಹೀಗೆ ಒಬ್ರು ಆದ ನಂತರ ಒಬ್ರು ಒಬ್ರು ಆದ ಹೀಗೆ ಓಡಾಟ ಜಾಸ್ತಿ ಆಗಿ ಜನಗಳದ್ದು. ಹೀಗೆ ಜನರ ಒಂದು ಓಡಾಟ ಜಾಸ್ತಿ ಆಗಿದ್ದರಿಂದ ಆಗ ನರಿಗೆ ಅನಿಸಿತು, ಇಲ್ಲ ಇವತ್ತು ನನ್ನ ಮರಿ ನನಗೆ ಸಿಗೋದಿಲ್ಲ, ಯಾಕೆಂದ್ರೆ ಇಲ್ಲಿ ಜನರು ಪದೇ ಪದೇ ಓಡಾಡ್ತಿದ್ದಾರೆ, ನನಗೆ ನನ್ನ ಮರಿಯನ್ನ ಬಿಡಿಸ್ಕೊಳಕ್ಕೆ ಆಗೋದಿಲ್ಲ ಇವತ್ತು ಅಂತ ಹೇಳಿ ಅನಿವಾರ್ಯವಾಗಿ ಅಂದ್ರೆ ದಾರಿಗೆ ಒಂದು ಸುಂಕವಿಲ್ಲದೆ, ಬಂದ ದಾರಿಗೆ ಸುಂಕವಿಲ್ಲದೆ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಆಗ ಮಾಡುತ್ತೆ, ಇಲ್ಲ ಇವತ್ತು ನನ್ನ ಮರಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಾನು ಅಲ್ಲಿನ ಜಾಗವನ್ನ ಖಾಲಿ ಮಾಡುತ್ತೆ. ಮಕ್ಕಳೇ, ಈ ದಿನ ನಾವು ಈ ಒಂದು ಅರಿವೆ ಗುರು ಎಂಬ ಒಂದು ಪಾಠವನ್ನ ಕಥೆಯ ಮುಖಾಂತರ ತಿಳ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ. ಈ ತರಗತಿಯಲ್ಲಿ ಇಷ್ಟು ಸಾಕು. ನಾಳೆ ತರಗತಿಯಲ್ಲಿ